ಹೀರೋ ಕೂಡ ಆಗಿದ್ದೀರಾ, ಹೀರೋಯಿನ್ ಕೂಡ ಸಿಕ್ಕಿದ್ದಾರೆ, ಅದು ಟಗರು ಸರೋಜಾ ಅವರು. ಅವ್ರ ಪಾತ್ರ ತುಂಬ ರಗಡಾಗಿತ್ತು. ಸೊ ನೀವು ಕೂಡ ಪೊಲೀಸ್ ಪಾತ್ರದಲ್ಲಿ ತುಂಬ ರಗಡಾಗಿ ಮಾಡಿದ್ದೀರ. ಸೊ ಹೀರೋಯಿನ್ ಕೂಡ ಹಾಗೆ ಸಿಕ್ಕಿರ್ಬೇಕಾದ್ರೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಕೂಡ ಆಡಿಯನ್ಸ್? ಅಂದರೆ ಇದರಲ್ಲಿ ತುಂಬ ಸ್ವೀಟಾಗಿ ಪಾತ್ರ ಮಾಡಿದ್ದಾರೆ, ರಗಡ್ ಇದೆ. ಅಂದರೆ ಅವರ ಕ್ಯಾರೆಕ್ಟರ್ ವೈಸ್ ಅವ್ರದ್ದು ಶುರುವಲ್ಲಿ ಹೆಂಗೆ ಇದ್ರು, ನಾವಿಬ್ಬರು ಗಂಡ ಹೆಂಡತಿ ಪಾತ್ರ ಮಾಡಿರೋದ್ರಿಂದ ನಮ್ಮ ಜೊತೆ ಆ ರಗಡ್ನೆಸ್ ಇಲ್ಲ, ತುಂಬ ಸ್ಮೂತಾಗಿ ತುಂಬ ವೆರಿ ಹ್ಯಾಪಿ ಗೋಯಿಂಗ್ ಲೈಫ್ ಥರದ್ದು ಕಾಂಬಿನೇಷನ್ ನಂದು ಮತ್ತು ಅವಳದು. ಒಂದು ಅದ್ಭುತವಾದ ಹಾಡು ಕೂಡ ಇದೆ. ಆ್ಯಂಡ್ ಅದೇ ಕತೆ ರಿವೀಲ್ ಮಾಡೋಕ್ಕಾಗ್ತಿಲ್ಲ, ಹಾಗಾಗಿ ಇಲ್ಲಾಂದಿದ್ರೆ ಅದೊಂದು ಅವರಿಬ್ಬರು ಪ್ರೀತಿ ಎಷ್ಟಿತ್ತು ಅನ್ನೋದು ನಿಮಗೆ ಆ ಕ್ಲೈಮ್ಯಾಕ್ಸ್ ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಈಗ ಆಲ್ರೆಡಿ ಕಾವೇರಿ ನದಿಗೆ ಇಳಿಯೋದು ಎಚ್ಚರಿಕೆ ಆ ಥರ ಎಲ್ಲ ಬೋರ್ಡ್ ಇದೆ. ಸೊ ಅದೆಲ್ಲ ಹಾಕಿದಾಗ ಏನೋ ಇಲ್ಲಿ ಥ್ರಿಲ್ಲರ್ ಆ ಥರದ್ದು ಏನಾದರೂ ನೋಡ್ಬೋದು. ಥ್ರಿಲ್ಲರ್ ಕ್ರೈಮ್ ಥ್ರಿಲ್ಲರ್ ಹತ್ರ ಕ್ರೈಮ್ ಥ್ರಿಲ್ಲರ್ ಥರದ್ದೇ ಇದೆ. ಬಟ್ ನಿಮ್ಗೇನು ಅಂದರೆ ಆ ಬೋರ್ಡ್ ಹಾಕೋದಕ್ಕೆ ಕಾರಣ ಏನು ಅಂದರೆ, ನಿಮ್ಗೆ ನೋಡಿ ತುಂಬ ಕಡೆ ಇಲ್ಲಿ ಸುಳಿ ಇದೆ ಇಳಿಬೇಡಿ ಅಂತ ಹೇಳಿದ್ರೆ ಜನಕ್ಕೆ ಅಲ್ಲಿಗೆ ಹೋಗ್ಬೇಕು, ಅಲ್ಲೇ ಇಳಿಬೇಕು, ಇಲ್ಲೇನೋ ಮಾಡಬೇಡಿ, ಇಲ್ಲಿ ಕಸ ಬಿಸಾಕ್ಬಿಡಿ ಅಂದರೆ ಅಲ್ಲೇ ಕಸ ಬಿಸಾಕ್ಬೇಕು. ಸೊ ಈ ಥರದ ಮೆಂಟಾಲಿಟಿಗಳು ತುಂಬ ಜನಕ್ಕಿದೆ. ಅಂದರೆ ಎಲ್ರಿಗೂ ಅಂತ ಹೇಳಲ್ಲ, ಜನರಲೈಸ್ ಮಾಡೋಕ್ಕಾಗಲ್ಲ ಅದನ್ನು, ಯಾಕಂದರೆ ತುಂಬ ಜನ ಅದನ್ನು ನೋಡಿದ ತಕ್ಷಣ ಎಚ್ಚೆತ್ಕೋತಾರೆ. ಕೆಲವರು ಇರ್ತಾರೆ ತಲಾಟೆ ಮಾಡೋರು, ತರಲೆ ಮಾಡೋರು, ಅಂಥವರು ಮಾಡುವಂಥ ಅವಘಡಗಳಿಗೆ ಬೇರೆಯವ್ರಿಗೆ ಹೆಂಗೆ ಪ್ಲಸ್ ಆಗ್ತಾ ಹೋಗುತ್ತೆ ಅದು ಅನ್ನುವಂಥದ್ದು ಕೂಡ ಈ ಸಿನಿಮಾದಲ್ಲಿದೆ. ಸೊ ಆ ಥರದ್ದೆಲ್ಲ ಒಂದಿಷ್ಟು ಕಾಲ್ಪನಿಕ ಕಥೆಗಳನ್ನೇ ಇಟ್ಕೊಂಡು, ಬಟ್ ಕಲ್ಪನೆ ಮಾಡಿದಾಗಲೂ ತುಂಬ ಅದ್ಭುತವಾಗಿರಬೇಕು. ಸುಮ್ಮನೆ ಏನೋ ಒಂದು ಕಲ್ಪನೆ ಮಾಡೋದಕ್ಕಾಗಲ್ಲ, ತುಂಬ ಓವರ್ ಡ್ರಾಫ್ಟಾಗಿ ನಾವು ಕಲ್ಪನೆ ಮಾಡಿದ್ರೆ ಅದು ಫ್ಯಾಂಟಸಿ ಕಥೆಗಳಾಗ್ಬಿಡುತ್ತೆ. ಬಟ್ ಇದು ರಿಯಲಿಸ್ಟಿಕ್ ಕಥೆನೆ ಕಲ್ಪನೆಯೊಳಗಡೆ ತೊಗೊಂಬಂದು ಭಾಳ ಅದ್ಭುತವಾಗಿ ಮಾಡಿರುವಂಥ ಒಂದು ಸಬ್ಜೆಕ್ಟು. ಹಾಗಾಗಿ ಆ ನದಿ, ಆ ಬೋರ್ಡು, ಆ ಹೋರಾಟ ಇರ್ಬೋದು, ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಇರ್ಬೋದು, ಅಥವಾ ಸರ್ಕಾರ ತೊಗೊಳ್ಳುವಂಥ ನಿರ್ಧಾರಗಳು ಇರ್ಬೋದು, ಈ ಥರದ್ದೆಲ್ಲವೂ ತುಂಬ ಪ್ರಾಮಿನೆಂಟಾಗಿ ಅದ್ರ ಮೇಲೆ ಒತ್ತು ಕೊಟ್ಟು ಹೇಳೋಕ್ಕೋಗಲ್ಲ. ಬಟ್ ಅವೆಲ್ಲ ವಿಚಾರಗಳು ನಿಮಗೆ ಬಂದು ಹೋಗ್ತಾ ಇರುತ್ತೆ ಸಿನಿಮಾಗಳು.